ಏಪ್ರಿಲ್ ಇಪ್ಪತ್ತೆಂಟು ಅನ್ನು ದಿನದ ಪರಳು ಮನ್ನ ಈ ದಿನದ ದೇವರ ವಾಕ್ಯ ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ ಯಾಕಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ ಅನುಭವದಿಂದ ನಿರೀಕ್ಷಣ ಹುಟ್ಟುತ್ತದೆಂದು ಬಲ್ಲೆವು ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆಯಲ್ಲ ಹೊಸ ಒಡಂಬಡಿಕೆಗಳಲ್ಲಿ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಮೂರರಿಂದ ಐದು ವಚನಗಳು ನಮಗೆ ತಾಳ್ಮೆಯ ಅಗತ್ಯವಿರುತ್ತದೆ ಆದರೆ ಅದನ್ನು ಶೋಧನೆಗಳ ಅನುಭವದಿಂದ ಮಾತ್ರ ಪಡೆಯಲು ಸಾಧ್ಯ ನಮಗೆ ನಂಬಿಕೆಯ ಅಗತ್ಯವಿರುತ್ತದೆ ಹಾಗೆ ಅದನ್ನು ಅವಶ್ಯಕತೆಗಳಿಂದ ವೃದ್ಧಿಗೊಳಿಸಲು ಸಾಧ್ಯ ಹಾಗೆ ನಮ್ಮ ಭವಿಷ್ಯದ ಕೆಲಸ ಕಾರ್ಯಗಳ ಅನುಭವದ ಅಗತ್ಯವಿರುತ್ತದೆ ಅದನ್ನು ಪಡೆಯಬೇಕಾದರೆ ನಾವು ದೇವರ ರಾಜ್ಯದಲ್ಲಿ ಸೇವಕರು ಪ್ರತಿನಿಧಿಗಳಾಗಿ ಆಯ್ಕೆಯಾಗಿದ್ದು ಇತರರ ಕಷ್ಟ ಸಂಕಟ ವೇದನೆ ಶೋಧನೆಗಳ ಬಗ್ಗೆ ನಾವು ಅನುಕಂಪ ತೋರಿಸು ಮಾತ್ರ ಅದನ್ನು ಪಡೆಯಬಹುದು ಈಗಿನ ಕಾಲದ ಅನುಭವಗಳಿಂದ ಕಲಿಯತಕ್ಕ ಪಾಠ ಯಾವುದೆಂದರೆ ಕೆಟ್ಟದ್ದನ್ನು ಎದುರಿಸಬೇಕು ಆದರೆ ಅದನ್ನು ಒಳ್ಳೆಯದರಿಂದ ಎದುರಿಸಬೇಕೇ ಹೊರತು ಕೆಟ್ಟದ್ದರಿಂದಲ್ಲ